ಹೊಸಕೋಟೆ ಪಟ್ಟಣದ ಸಿ ಜಯರಾಜ್ರವರು ಯೋಧರ ಕುಟುಂಬಕ್ಕೆ ಪರಿಹಾರ ಧನವನ್ನು ನೀಡುವ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇಂಡಿಯಾ ಪಾಕಿಸ್ತಾನ ಗಡಿಯುದ್ಧದಲ್ಲಿ ವೀರ ಮರಣ ಹೊಂದಿದ ಯೋಧ ಅಮೀರ್ ಮಿಯಾ ಕುಟುಂಬಕ್ಕೆ ಪರಿಹಾರ ಧನವನ್ನು ವಿತರಣೆ ಮಾಡಿರತಕ್ಕಂಥದ್ದು. ವೀರ ಯೋಧ ಅವರ ತಾಯಿ ಹಾಗೂ ಅವರ ಕುಟುಂಬಕ್ಕೆ 1 ಲಕ್ಷದ ಚೆಕ್ ವಿತರಣೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ರಾಜ್ಯ ವಾಹಿನಿ ಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷರಾದ ಜಯರಾಜ್ರವರು ಹುಟ್ಟುಹಬ್ಬದಂದು ಯೋಧರ ಕುಟುಂಬಕ್ಕೆ ಪರಿಹಾರವನ್ನು ವಿತರಣೆ ಮಾಡ್ತಾ ಬರ್ತಿರ್ತಕ್ಕಂಥದ್ದು. ಈ ಬಾರಿ ಚಿಂತಾಮಣಿ ಮೂಲದ ಯೋಧರ ಕುಟುಂಬಕ್ಕೆ ಪರಿಹಾರ ವಿತರಣೆ ಮಾಡಿ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರತಕ್ಕಂಥದ್ದು. ತೇಜಸ್ ಟಿವಿ ಕನ್ನಡ, ಹೊಸಕೋಟೆ. ನಮ್ಮಪ್ಪ ತೀರ್ಕೊಂಡಿರೋದು. ನಮ್ಮಪ್ಪ ಹೆಸರು ಅಮೀರ್ ಮಿಯಾ, ಸಿಪಾಯಿ ಅಮೀರ್ ಮಿಯಾ. ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಹೋಗಿರೋದು. ನಮಗೆ ಜಯರಾಜಣ್ಣ ಅವ್ರು ಕರೆದು ನಮಗೆ ಸಮ್ಮಾನ ಮಾಡ್ತಾಯಿದ್ದಾರೆ. 1 ಲಕ್ಷ ರೂಪಾಯಿದು ಚಕ್ಕು ಕೊಟ್ಟಿದ್ದಾರೆ. ಇನ್ನು ಇದು ಮಾಡ್ತಾಯಿದ್ದಾರೆ, ಅವ್ರ ಬರ್ಡೇಗೆ ಕರೆದಿದ್ದಾರೆ. ಅವ್ರಿಗೆ ನಮ್ಮಿಂದ ಅವ್ರು ತುಂಬ ಥ್ಯಾಂಕ್ಸ್. ನಮಗೆ ನಮ್ಮ ಹುಟ್ಟುಹಬ್ಬ ವೀರ ಯೋಧರ ಅವರ ಫ್ಯಾಮಿಲಿ ಜೊತೆ. ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಈ ಭಾರತ ದೇಶಕ್ಕೆ ತನ್ನ ಯೋಧರಾಗಿ ತನ್ನ ಪ್ರಾಣವನ್ನು ತೆತ್ತ ಕುಟುಂಬಗಳಿಗೆ ಸಹಾಯಾರ್ಥ ನೀಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಕಾರ್ಯಕ್ರಮ ನಮ್ಮದು. ಭಾಳ ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚುನಾವಣೆ ಇತ್ತು, ಚುನಾವಣೆ ಇದರಲ್ಲಿ ಈ ಸತಿ ಮಾಡ್ತೀವೋ ಇಲ್ಲ ಅಂದ್ಕೊಂಡ್ವಿ. ಆದರೂ ನಾವು ಸೂಲಿಬೆಲೆ ಚಕ್ರವರ್ತಿ ಅವ್ರು ಕೇಳಿದಾಗ, ಸರ್ ನಮ್ಗೆ ಯಾರಾದರೂ ಒಬ್ಬರು ಯೋಧರು ತೀರು ಹೋಗಿರೋ ಯೋಧರು ಅವ್ರ ಫ್ಯಾಮಿಲಿನ ನಮಗೆ ಕಳಿಸ್ಕೊಡಿ ಸರ್, ಈ ಚುನಾವಣೆ ಬ್ಯುಸಿಯಿಂದ ನಾವು ಎಲ್ಲೂ ಕಾಂಟ್ಯಾಕ್ಟ್ ಮಾಡೋಕ್ಕಲ್ಲ, ಆಗ್ತಾಯಿಲ್ಲ ಅಂತ ಹೇಳಿದಾಗ, ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಣ್ಣವರು ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಅಮೀರ್ ಮಿಯಾ ಅವರು, ಯಾಕಂದರೆ ಅವರು ಇಂಡಿಯಾ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಅವರ ಮನೆಯವರು ಜಾಕಿರ್ ನಿಸಾ. ಅವ್ರನ್ನ ಅವ್ರಿಗೆ ನಮ್ಮ ತಾಯಿಯಷ್ಟು ವಯಸ್ಸೇ ಆಗಿದೆ. ಒಬ್ಬ ತಾಯಿನ ಕರೆಸಿ ಅವರಿಗೆ ಸಹಾಯಹಸ್ತ ನೀಡಿ ಈ ದೇಶಕ್ಕೆ ಪ್ರಾಣ ತೆತ್ತ ನಿಮ್ಮ ಅವರ ಕುಟುಂಬದ ಜೊತೆ ನಾವಿರ್ತೀವಿ, ಅವರ ಒಂದು ಸೇವೆ ಭಾಳ ಮಹತ್ವವಾದದ್ದು, ತನ್ನ ಸರ್ವಸ್ವನ್ನೇ ಕಳ್ಕೊಂಡ ಈ ದೇಶಕ್ಕಾಗಿ ಸರ್ವಸ್ವನ್ನೇ ಕಳ್ಕೊಂಡ ಆ ತಾಯಿಗೆ ನಮ್ಮ ಕಡೆಯಿಂದ ಒಂದು ಸಹಾಯ ಹಸ್ತ ನೀಡಿ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದೀವಿ. ನಮಸ್ಕಾರ.